ಇನ್ನು ಮುಂದೆ ಹಣ ಪಡೆದಿದ್ದು ಸತ್ಯ ಅಂತ ಒಪ್ಕೊಂಡಂಥ ಹಾಲಶ್ರೀ ಏನು ಕಾಲ್ಗೆ ತಲೆಗೆಲ್ಲ ಓ ಇರ್ಚಿ ವೆಲ್ಕಮ್ ಮಾಡಿರೋ ಸ್ವಾಮಿಗಳನ್ನ ಈಗ ಬೆನ್ ಬಿದ್ದು ಒಡಿಶಾ ವರೆಗೂ ಓಡೋಗಿರೋ ಸ್ವಾಮಿಗಳನ್ನ ಇಟ್ಕೊಂಡು ಬಂದು ಕೂರಿಸ್ಕೊಂಡವ್ರು ಪೊಲೀಸ್ನವ್ರು ದುರಂತ ಹಣ ಅನ್ನೋದು ಯಾವ ರೀತಿ ರಾಜಕಾರಣದಲ್ಲಿ ಬೀದಿ 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 ಅಲಿಯಂಗೆ ಮಾಡುತ್ತೆ ಮೆಟ್ಲ ಹತ್ತುತ್ತೆ ಅನ್ನೋದಕ್ಕೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆ ಸ್ವಾಮಿ ಆಗಿರಲಿ ಮತ್ತೊಬ್ಬರಾಗಿರಲಿ ಇನ್ನೊಬ್ರಾಗಿರಲಿ ಜಯಲಲಿತಾ ಜಯಲಲಿತಾ ಅವರನ್ನು ಜೈಲಿಗೆ ಕಳಿಸು ಕಣಾನಿಧಿ ಜೈಲಿಗೆ ಕಳಿಸು ಡಿ ಕೆ ಶಿವಕುಮಾರು ಜೈಲಿಗೆ ಕಳಿಸು ಹಣದ ವ್ಯಾಮೋಹ ಹಣದ ವಿಚಾರ ಎಸ್ಸಿನ ಚೈತ್ರ ಕುಂದಾಪುರ ಟಿಕೆಟ್ ಡೀಲ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋ ಆರೋಪಿ ಆಲಶಿ ಇಂದು ಸಿ ಬಿ ಅಧಿಕಾರಿಗಳ ಮುಂದೆ ಐಡಾಮ ಮಾಡಿದ್ದಾರೆ ಗೋವಿಂದ ಬಾಬು ಪೂಜಾರಿಗೆ ನಾನು ಈಗಾಗಲೇ ಐವತ್ತು ಲಕ್ಷ ಕೊಟ್ಟಿದ್ದು ಉಳಿದ ಹಣವನ್ನು ವಾಪಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಟಿಕೆಟ್ ಕೊಡಿಸ್ತೀನಿ ಅಂತ ನಾನು ಹಣ ಪಡೆದಿಲ್ಲ ನನಗೆ ಕೊಟ್ಟಿರೋ ಹಣ ವಾಪಸ್ ಕೊಟ್ಟು ಬಿಡ್ತೀನಿ ಅಂತ ವಿಚಾರಣೆ ವೇಳೆ ನಾಟಕ ಶುರು ಮಾಡಿದ್ದಾರೆ ಈಗಾಗಲೇ ಐವತ್ತು ಲಕ್ಷ ಹಣವನ್ನು ಗೋವಿಂದ ಬಾಬುಗೆ ವಾಪಸ್ ಕೊಟ್ಟಿದ್ದೀನಿ ದೂರು ಕೊಡುವ ಹಿಂದಿನ ದಿನವೂ ಹಣ ಕೊಡ್ತೀನಿ ಅಂತ ಹೇಳಿದ್ದೆ ನನ್ನ ಹಣಕ್ಕೆ ಮಾತ್ರ ನಾನು ಜವಾಬ್ದಾರಿ ಬೇರೆಯವರ ಹಣ ಗೊತ್ತಿಲ್ಲ ಎಂದು ಹೇಳುವ ಮೂಲಕ ನುಡಿಚಿಕೊಳ್ಳುವ ಪ್ರಯತ್ನವನ್ನು ಆಲಶಿ ಮಾಡಿದ್ದಾರಂತೆ ಇದರ ಮಧ್ಯೆ ಮೂರನೇ ಆರೋಪಿಯಾಗಿರುವ ಅಭಿನವ ಆಲಸಿಯನ್ನು ಹತ್ತು ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ಒಪ್ಪಿಸಿ ಒಂದನೇ ಸಿ ಎಂ ಸಿ ಎಂಎಂ ನ್ಯಾಯಾಲಯ ಆದೇಶ ಹೊರಡಿಸಿದೆ ದುರಂತವೇ ಸರಿ ಚುನಾವಣೆ ಗೆಲ್ಲಕ್ಕೆ ಒಂದು ಕೋಟಿ ಎರಡು ಕೋಟಿ ಖರ್ಚಾಗದೆ ಬೈಂದೂರಲ್ಲಿ ಟಿಕೆಟ್ಗೋಸ್ಕರ ಏಳು ಕೋಟಿ ಕೊಡ್ತಾರೆ ಅಂದರೆ ಗೋವಿಂದ ಬಾಬು ಪೂಜಾರಿ ಯಾವ ರೇಂಜಿಗೆ ಬುದ್ಧಿವಂತರು ಅಂತ ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದೆ ಅಂತ ಎಷ್ಟೋ ಇಂಟರ್ವ್ಯೂಗಳ ಮಾತನಾಡಿರೋ ಗೋವಿಂದ್ ಪೂಜಾರಿ ಬೈ ಕರಾವಳಿ ಭಾಗದಲ್ಲಿ ಹಣ ಖರ್ಚು ಮಾಡಿದ ಚುನಾವಣೆ ಮಾಡೋ ದಿನಗಳಲ್ಲಿ ಟಿಕೆಟ್ ಖರೀದಿಗೆ ಏಳು ಸಾವಿರ ಏಳು ಏಳು ಕೋಟಿ ಎಂಟು ಕೋಟಿ ಕೊಡ್ತಾರೆ ಅನ್ನೋದಾದರೆ ಯಾವ ಸೀಮೆ ಆಲೋಚನೆ ಮಾಡಿದರೂ ನನಗೆ ಗೊತ್ತಿಲ್ಲ ಮಾಡಿದರು ಅಂತ